ಹಾಂ ಮಮ್ಮಿ, ಈಗೇನು ಮಾಡಾಕತ್ತಿ ಮತ್ತೆ? ಕಬಾಬ್ ಮಾಡಿ ಮಾಡಿ ಜದಕ್ಕೆ ಇದು ಕಬಾಬ್ ಇವತ್ತು ಸ್ಪೆಷಲಿ. ಗೆಸ್ಟ್ ಬಂದಾರ ಮನೆಗೆ, ಅದ್ರ ಸಂಬಂಧ ಕಬಾಬ್ ಮಾಡಕತ್ತೀವಿ. ಗೆಸ್ಟ್ಗೆ ಕಬಾಬ್ ಅನ್ನಲ್ಲ, ಮತ್ತೆ ಬೇರೆನೂ ಮಾಡಕತ್ತೀನಿ. ಆದ್ರೆ ನಾನು ಕಬಾಬ್ ಮಾಡೋದು ರೆಸಿಪಿ ಹೇಳ್ಕೊಡ್ತೀನಿ. ಇದನ್ನು ಅರ್ಧ ಕಿಲೋ ಚಿಕನ್ ಇದೆ ಕಬಾಬಿಗೆ ಅಂತ ಹೇಳಿದ್ರೆ ಈ ಥರ ಕಟ್ ಮಾಡ್ಕೊಡ್ತಾರ ಸಂಜೆ, ಅಲ್ಲೇ ಕಟ್ ಮಾಡಿಸ್ಕೊಂಬಂದಿನಿ ನಾನು. ಇದು ಕಬಾಬ್ ಪೌಡ್ರ್ ಇದು ಹಾಕಿದಪ್ಪ ಅಂದ್ರೆ ಮತ್ತೆ ಮೇಲೆ ಖಾರ ಉಪ್ಪು ಏನು ಹಾಕದ ಬೇಡ, ಎಲ್ಲ ಇದ್ರೊಳಗೆ ಇರ್ತದೆ. ಇಲ್ಲಿ ನೋಡು, ಉದ್ದಕ್ಕೆ ಹಸಿ ಮೆಣಸಿನ ಕಟ್ ಮಾಡಿದ್ವಿ, ಆಮೇಲೆ ಕರಿಬೇವು ಇದ್ರೊಳಗೆ ಹಾಕಿ. ಹಾ ಮಮ್ಮಿ, ಅಲ್ಲಬಳ್ಳಿ ಪೇಸ್ಟ್, ಹಾ ಅಲ್ಲಬಳ್ಳಿ ಪೇಸ್ಟ್ ಒಂದು ಎರಡು ಟೀ ಸ್ಪೂನ್ ಅಷ್ಟು ಹಾಕೊಂಬಿಡೋಣ. ಇದಕ್ಕೆ ಮೊದ್ಲೇ ಒಂದು ಸ್ವಲ್ಪ ಮಮ್ಮಿ ಹಾಕೊಂಡು ಕಲಿಸ್ಕೊಂಡಿದ್ದೆ ರೀ, ಮತ್ತೊಂದು ಸ್ವಲ್ಪ ಮಾಡ್ಬಿಟ್ಟು. ಇಷ್ಟ ಮತ್ತೇನು ಇದಕ್ಕೆ ನೀರು ಗೀರು ಏನು ಹಾಕೋದು ಬೇಡ. ಇಷ್ಟ ಎಷ್ಟು ಅಂತ ಹೇಳಿದ್ರೆ ಒಂದು ಅರ್ಧ ಒಂದು ಇಲ್ಲ ಒಂದು ತಾಸು ಮಟನ ನೆನೆಕ್ಕೆ ಇಟ್ಬಿಡೋಣ. ಇದನ್ನು ನೆಂದಿಪ್ಪ ಅಂದ್ರೆ ಮಸ್ತ್ ಹಾಕೋ, ಈಗ ಎಷ್ಟು ಸಾಕು, ಒಂದು ಅರ್ಧ ತಾಸು ನೆನೆಕ್ಕೆ ಬಿಡ್ಬೇಕೇನು ಇದನ್ನು. ಈಗ ನೋಡ್ರಿ, ಅರ್ಧ ತಾಸು ಆದ್ಮೇಲೆ ಹಿಂಗಾಗೈತೆ ರೀ. ಇದು ಏನು ಮಮ್ಮಿ, ಕಬಾಬ್ ಎಣ್ಣೆ ಬಿಸಿ ಇಟ್ಕೊಂಡಿದ್ದೇನು ಮಮ್ಮಿ? ಎಷ್ಟೊತ್ತ ಎಣ್ಣೆ ಬಿಸಿ ಇಟ್ಕೊಂಡು? ಈಗ ಚೆಸ್ಟ್ ಇಟ್ಕೊಂಡು. ಈಗ ನೋಡ್ರಿ, ಈದ ನೆನೋ ತನಕ ಮಮ್ಮಿ ದೇವ್ರಿಗೆ ದೀಪ ಹಚ್ಚಿದ್ಲ. ಮತ್ತೇನೇನು ಮಾಡಿದ್ವಿ ಮಮ್ಮಿ? ಒಗ್ಗರಣೆ ಮಾಡಿದ್ವಿ, ಚಿಕನ್ ಸಾರು ಮಾಡಿದ್ವಿ, ಮತ್ತೆ ಕಬಾಬ್ ಮಾಡಾಕತ್ತಿ. ನೋಡ್ರಿ, ನಾವು ಮೊದಲು ಕಬಾಬ್ ಮಾಡ್ಬೇಕಂತ ಹೇಳಿದ್ರ ಹಿಟ್ಟು ನೆನೆಕ್ಕಿಂತ ಮುಂಚೆನ ಇಷ್ಟೆಲ್ಲ ಕೆಲಸ ಮಾಡ್ಕೊಂತ ಆದ್ಮೇಲೆ ಮತ್ತೆ ಕಬಾಬ್ ಮಾಡ್ಕೊಳ್ಳೋದು ನೋಡ್ರಿ. ಹಾಂ ಹಾಕ್ಬಿಡು ಮಮ್ಮಿ, ತಡಿ ಹಾಕ್ ಹಾಕ್. ವೇದಾಂತ ಇವತ್ತು ಇಲ್ಲೇ ಬಂದ್ಬಿಡಪ್ಪ ಊಟಕ್ಕೆ, ನೀನು ನಿಮ್ ಬೆಕ್ಕಿಬ್ರು ತಿಂತೈತದ ನಿನ್ ಪೀಸ್ ಅದ್ಕ ಹಾಕೊಂಡ್ ತಗೋ. ಮಮ್ಮಿ ಸಾಕ್ಬಿಡ್ ನೋಡಿ, ಬಾಳ್ಗಿ ಎಲ್ಲ ತುಂಬೈತಿ. ಹ್ಞೂ ಮಮ್ಮಿ, 20 ನಿಮಿಷದಾದ್ಮೇಲೆ ಈ ರೀತಿ ಬಂದ ನೋಡ್ರಿ. ಈಗ 20 ನಿಮಿಷ ವೇಟ್ ಮಾಡಿದ್ವಿ ನಾವು ಈ ಕಲರ್ ಈಗ ಈ ರೇಂಜಿಗೆ ಬರ್ಬೇಕಂತ ಹೇಳಿದ್ರೆ, ಇವ್ ತಿನ್ಬೇಕಂತ ಹೇಳಿದ್ರೆ 2 ನಿಮಿಷ ಮತ್ತೆ ಜಾಸ್ತಿ ಆಕೈತೆ ಅದ. ಇನ್ನು ಈಗ ನೋಡ್ರಿ, ಹಿಂಗ ಮಾಡಿ ಕರ್ಕೊಂತ ಮಸ್ತಾಗೆ. ಈಗ ಮತ್ತೊಂದ್ಸತ ಹಾಕೊಳಕತ್ತ ನೋಡ್ರಿ ಮಮ್ಮಿ, ಎಣ್ಣೆ ಅಷ್ಟ ಐತೇನು ಮತ್ತೆ ಕಡಿಮೆ ಆಗೈತೇನು? ಹ್ಞೂ